ತಮಗೆ ಪಾಠ ಕಲಿಸಿದ ಗುರುಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಎಂಬ ಉದ್ದೇಶದಿಂದ ಕಳೆದ 35 ವರ್ಷಗಳ ನಂತರ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಂದಾಗಿ ಸೇರಿ ತಮಗೆ ಪಾಠ ಕಲಿಸಿದ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹೌದು, ಆನಿಕಲ್ ತಾಲೂಕಿನ ಚಂದಾಪುರದ ಆರ್ಕೆ ಗಾರ್ಡೇನಿಯ ಹೋಟೆಲ್ ಆವರಣದಲ್ಲಿ ಮುತ್ತಾನಲ್ಲೂರು ಗ್ರಾಮದಲ್ಲಿ ಇರುವ ನೇತಾಜಿ ಪ್ರೌಢಶಾಲೆಯಲ್ಲಿ 1987-88 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಕಳೆದ 35 ವರ್ಷಗಳ ನಂತರ ಒಟ್ಟಿಗೆ ಸೇರಿ ತಮಗೆ ಪಾಠ ಕಲಿಸಿದ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಇನ್ನು ಗುರುವಂದನ ಕಾರ್ಯಕ್ರಮಕ್ಕೆ ನೇತಾಜಿ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರು ಚಾಲನೆ ನೀಡಿ ಶುಭ ಹಾರೈಸಿದ್ರು. ಹಾಗೆಯೇ ಹಳೆಯ ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನ ವೇದಿಕೆಯಲ್ಲಿ ಹಂಚಿಕೊಂಡ ದೃಶ್ಯಗಳು ಕಂಡುಬಂತು. ಹಾಗೆಯೇ ಹಳೆಯ ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ಗುರುವಂದನ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರು ಆದ ಶ್ರೀಯುತ ಚಿನ್ನಸ್ವಾಮಿ ರೆಡ್ಡಿ, ವೆಂಕಟಸ್ವಾಮಿ ರೆಡ್ಡಿ, ಎನ್ ಗೋಪಾಲ್ ರೆಡ್ಡಿ, ಎಂ ಪುಟ್ಟಾಚಾರಿ, ಸಿ ಚಿಕ್ಕಮುನಿಸ್ವಾಮಿ, ಎಸ್ ಪಾಪಮ್ಮ, ಆರ್ ಸುನಂದ, ಸಿಎಂ ವೆಂಕಟಸ್ವಾಮಿ ರೆಡ್ಡಿ, ಚಿಕ್ಕ ಬಸವರಾಜು, ಶಿಕ್ಷಕೇತರ ಸಿಬ್ಬಂದಿಗಳು ಆದ ಕೆ ಸ್ವಾಮಿ, ಗೋಪಾಲ್ ರೆಡ್ಡಿ, ಗುಂಡಪ್ಪ, ನಂಜುಂಡರೆಡ್ಡಿ, ಸದಾಶಿವರೆಡ್ಡಿ, ಹಳೆಯ ವಿದ್ಯಾರ್ಥಿಗಳು ಆದ ಚಂದಾಪುರ ಆನಂದ ಕುಮಾರ್, ಕವಿತಾ ಪ್ರೇಮ್ ಕುಮಾರ್, ಶ್ರೀನಿವಾಸ್, ಯಶೋಧ, ರವೀಂದ್ರ, ಜ್ಞಾನಗಂಗೋತ್ರಿ, ಸರ್ವಮಂಗಳ, ರಘು, ಗೋಪಿ, ಸುರೇಶ್ ಮತ್ತು 1987-88 ಸಾಲಿನ ಹಳೆಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು.
ಶಾಲೆಯ ನೇತಾಜಿ ಪ್ರೌಢಶಾಲೆಯ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವ ಕೀರ್ತಿಗೆ ಪಾತ್ರರಾದ ನಮ್ಮೆಲ್ಲರ ವಿದ್ಯಾಭ್ಯಾಸಕ್ಕೆ ಶ್ರಮಿಸಿ ನಿಸ್ವಾರ್ಥ ಸೇವೆ ಸಲ್ಲಿಸಿ ನಮ್ಮ ಶಾಲೆಯ ಏಳಿಗೆಗೆ ಶ್ರಮಿಸಿದ ನಮ್ಮ ಅಚ್ಚುಮೆಚ್ಚಿನ ಶ್ರೀಯುತ ಚಿಕ್ಕಸ್ವಾಮಿ ರೆಡ್ಡಿ ಸರ್ ಅವರು ಇಂದು ನಮ್ಮೊಂದಿಗೆ ಇದ್ದಾರೆ. ಚಿನ್ನಸ್ವಾಮಿ ರೆಡ್ಡಿ ಅವರು ಇಂದು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಸರಸ್ವತಿ
ಮತ್ತೆ ಏರ್ ಸರ್
Ya,
ನನ್ನ ನಾಲ್ಕು ಜನ ಮಕ್ಕಳಿಗೆ ಗಂಡು ಮಕ್ಕಳು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದೇನೆ. ಸರ್, ಏನೋ ನಿಮ್ಮಂಥ ಆಶೀರ್ವಾದದಿಂದ ಈ ಮಟ್ಟಿಗೆ ಕಳೆದು ಬಿತ್ತಿದ್ದೀನಿ ಸರ್. ಓದ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ನಾನು ಸೋಮಶೇಖರ್ ಅಂತ ಆಗ್ಬೇಡಿ, ನನಗೆ ಒಬ್ಬನೇ ಮಗ ಸರ್. ನನ್ನ ನೈಸ್ಕೇಂದ್ರೆ ನನ್ನ ಹೆಸರು ಹರೀಶ್ ಅಂತ, ಅಡ್ವಾನ್ಸ್ ಬರ್ತಾ ಇದ್ದೆ. ಇರೋದು ಅಡ್ವಾನ್ಸ್ ಇಬ್ಬರು ಮಕ್ಕಳು, ಮಗಳು ಬಿ ಕಾಮ್ ಫೈನಲ್ ಇಯರ್ ಮಾಡಿದ್ದೆ, ಮಗ ಫಸ್ಟ್ ಡಿ ಗೆ ಓದ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಮಸಾಗರ ರಘುನಾಥ್ ಅಂತ. ನಮ್ದೇ ಆದ ಸ್ವಂತ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀವಿ, ಇಟ್ಟಿಗೆ ಫ್ಯಾಕ್ಟ್ರಿ. ಆಮೇಲೆ ಮಂಗಳೂರಲ್ಲಿ ಮೀನು ಪೌಡರ್ ಮಾಡೋ ಫ್ಯಾಕ್ಟ್ರಿ ಮಾಡಿದ್ದೀವಿ, ರಿಯಲ್ ಎಸ್ಟೇಟ್ ಮಾಡ್ತೀವಿ. ನಮ್ಗಿಬ್ಬರು ಹೆಣ್ಮಕ್ಳು, ಒಬ್ಬರು ದೊಡ್ಡವಾಡನ್ನ ಲಂಡನ್ನಲ್ಲಿ ಓಡಿಸಿದ್ದೀನಿ, ಎಮ್ ಎಸ್ ಸಿ. ಚಿಕ್ಕಮಗಳೂರು ಪಿ ಯು ಸಿ ಓದ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಬೆಂಗಳೂರು ಲಕ್ಷಾಂತರದಲ್ಲಿ ಇದ್ದೀನಿ ಸರ್. ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬ ಇಂಜಿನಿಯರ್ ಮುಗಿಸಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಸರ್, ಒಬ್ಬ ಎಸ್ ಎಸ್ ಎಲ್ ಸಿ ಈಗ ಈಗ ಹೋಗ್ತಾ ಇದ್ದಾನೆ ಸರ್. ನಿಮ್ಮ ಗುರು ಒಬ್ಬಳಿಗೆಲ್ಲ ನಾನು ಒಂದೇ ಹೇಳ ಸರ್, ತುಂಬ ಸಂತೋಷ ಆಯ್ತು ಸರ್. ನಾವು ನೋಡಿ ವರ್ಷ ಕಂಡ ನಾನು ಅಂದಿನಿಂದ ಮುಟ್ಟ ವರ್ಷಗಳು ಬರ್ತಾ ಇದ್ದೀನಿ. ನನಗೆ ಒಂದು ಒಬ್ಬನೇ ಗಂಡು ಮಗಳು, ಗುಡ್ಡಿಗೆ ಸೆಕೆಂಡ್ ಪಿ ಯು ಸಿ ಬರ್ತಾ ಇದ್ದೀನಿ. ನನ್ನ ಎಲ್ಲ ಗುರುಗಳು ಉತ್ತೋರ್ಕೋದ ಅಭಿನಂದನೆಗಳು. ನಾನು ನಾರಾಯಣ ಕಟ್ಟಿದ್ದೇನೆ. ನಾನು ಅಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಗುರುಗಳು ನಾನು ಒಂದೇ ವೇದಿಕೆಯಲ್ಲಿ ನೋಡ್ತಾ ಇದ್ದೀನಿ. ತುಂಬ ಸಂತೋಷ ಇದೆ ಈ ಭಾಗ್ಯ ನನಗೆ ಸಿಕ್ಕಿರೋದು. ತುಂಬ ಹೇಳಿ ಸರ್ ಗೋಪಾಲ್ ರೆಡ್ಡಿ ಅಂತ. ಮುಂತಾಸೂರಲ್ಲಿ ಸರ್ ಓದಿದ್ದು, ಇಬ್ಬರು ಹೆಣ್ಮಕ್ಳು ನಮಗೆ, ಒಂದು ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ. ಸುರೇಶ್ ಸರ್ ರಾಮಸಾಗರ, ನನಗೆ ಒಂದು ಗಂಡು ಹೋಗಿದ್ದಾರೆ, ಇದೇ ಕೆಲಸ ಹೋಗ್ತಾ ಇದ್ದೀನಿ. ರಾಜಪ್ಪ ಅಂತ, ನಾನು ಅಂಜನಹಳ್ಳಿಯಿಂದ ಮುತ್ತಾನೂರು ಸ್ಕೂಲ್ಗೆ ಬರ್ತಾ ಇದ್ದೆ. ಇವಾಗ ಇರೋದು ಮಾರಾಟದಲ್ಲಿ. ನನಗೆ ಒಬ್ಬಳೆ ಮಗಳು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಸರ್. ವರ್ಷದಿಂದ ಬರ್ತಾ ಇದ್ದೆ ಅಂಬೇಸ್ಕರ್ ಅಂತ. ಒಬ್ಬಳೆ ಮಗಳು ಎಂ ಎಸ್ ಕಾಲೇಜಲ್ಲಿ ವಂದನೆಗಳು. ನಾನು ವೆಂಕಟೇಶ್ ಅಂತ, ನಾನು ನಾರಾಯಣಘಟ್ಟದಿಂದ ಮುತ್ತಾನೂರು ಬರ್ತಾ ಇದ್ದೀವಿ. ನಮ್ಮ ಸ್ವಂತ ಊರು ಬಂದು ಸುಳುವಾದ ಈ ಚಂದಾಪುರದಲ್ಲಿ ಇದ್ದೀನಿ. ಮಗಳಿಗೆ ಮದುವೆ ಆಗಿದೆ, ಒಂದು ಮಗ ಇಂಜಿನಿಯರಿಂಗ್ ಮಾಡಿ ಡ್ಯೂಟಿ ಕೊಡ್ತಾ ಇದ್ದಾರೆ. ಗಣೇಶ್ ರೆಡ್ಡಿ ನನ್ನ ಮುತ್ತಾನೂರು ಮಗಳು ಮಗಳು ಎಂ ಎ ಓದ್ತಾ ಇದ್ದಾರೆ, ಮಗಳು ಸೆಕೆಂಡ್ ಫಸ್ಟ್ ಇಯರ್ ಡಿಗ್ರಿ ಇದ್ದಾರೆ. ನಾನು ಸಿಂಗೇನಗರ ವೆಂಕಟಾಚಲ ಕೋಟೆ ಅಂತ. ನನ್ನ ಮಗ ನೇತಾಯ್ತ ಮಾಡ್ಕೊಂಡಿದ್ದೇನೆ, ಬಿಸ್ನೆಸ್ ಮಾಡ್ತಾ ಎಸ್ ಗೋಪಿ ಅಂತ. ನಾನು ಮುತ್ತಾನೂರು ಬರ್ತಾ ಇದ್ದು, ಇವಾಗ ಎಚ್ ಎಸ್ ಆರ್ ಇಟ್ಟಿದ್ದೀನಿ. ನನಗೆ ಒಬ್ಬರು ಮಗಳು ಬಿ ಬಿ ಎ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಪ್ರಭಾಕರ್ ರೆಡ್ಡಿ ಅಂತ, ಸಿಂಗೇನಗರದಿಂದ ಬರ್ತಾ ಇದ್ದೀನಿ ಮುತ್ತಾನೂರು. ನನಗೆ ಇಬ್ಬರು ಮಕ್ಕಳು, ಮಗಳ ಮದುವೆ ಮಾಡಿದ್ದೀನಿ, ಮಗನ ಎಂ ಬಿ ಎ ಓದಿ ಡ್ಯೂಟಿ ಮಾಡ್ತಾ ಇದ್ದೆ. ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೂ ವಂದಿಸುತ್ತಾ, ಹಾಗೂ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಹೆಸರು ಅಮರಾಯ್ ರೆಡ್ಡಿ ಅಂದ್ಬಿಟ್ಟು, ಸುಮಾರು 31 ವರ್ಷಗಳಿಂದ ಪಿ ಎಂ ಪಿ ಸಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಈಗ ಸಂಚಾರ ನಿಯಂತ್ರಣಕ್ಕಾಗಿ ಸುಮಾರು 3 ವರ್ಷದ ಭರ್ತಿಯಾಗಿ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗಿಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗಳು ಇಲ್ಲೇ ಎಂ ಎಸ್ ಅಲ್ಲಿ ನಾರಾಯಣದಲ್ಲಿ ಎಂ ಐ ಟಿ 3ನೇ ವರ್ಷದಲ್ಲಿ ಹೋಗ್ತಾ ಇದ್ದಾನೆ, ಮಗ ಇವಾಗ 8ನೇ ತರಗತಿಯಲ್ಲಿ ಹೋಗ್ತಾ ಇದ್ದಾನೆ, ಹಾಗೂ ನಮ್ಮ ಶ್ರೀಮತಿಯವರು ಸಹ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಎಸ್ ಎಫ್ ಎಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸುಂದರ ಸಮಾರಂಭವನ್ನು ಆಯೋಜಿಸ್ತಕ್ಕಂಥ ಎಲ್ಲ ಆಯೋಜನೆ ನನ್ನ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೆ. ಮಗಳು ಎಚ್ ಆರ್ ಕೆಲಸ ಮಾಡ್ತಿದ್ಲು, ಹೈದ್ರಾಬಾದಲ್ಲಿದ್ಲು, ಈ ಪಾಪವಾಗಿದೆ ಒಂದು ಮೊಮ್ಮಗಳು, ಮಗನಿಗೆ ಎಂ ಬಿ ಎ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ ಸರ್.
ಮಂದಿರಗಳಿಗೆ ಬರ್ತಾ ಇದ್ದಾರೆ ಅಂದ್ರೆ ಗಡ್ಡ ಸಿಕ್ಕವನಿಗೆ ನಾನು ಒಪ್ಪಿದೆ ಓದೋದ್ರಲ್ಲಿ ಆಟ ಪಾಠ ಅಂದ್ರೆ ತುಂಬಾ ಇಷ್ಟ ಗೋಳಿ ಆಡೋದಂದ್ರೆ ತುಂಬಾ ಇಷ್ಟ ಅಂದ್ರೆ ಜಿಲ್ಲೆ ಕಟ್ಟೆ ಮರಕೋತಿ ಆಟ ಆಡೋದಂದ್ರೆ ತುಂಬಾ ಇಷ್ಟ ಆದ್ರೆ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ಮಾಸ್ಟರ್ಗಳನ್ನ ಬರ್ತಾರೆ ಅಂತ ನೋಡೋದ್ರಲ್ಲಿ ಹೇಳ್ತಾ ಇದ್ವಿ ಶ್ರೀಸರ ನಿವಾಸ ಬರೋರು ನಾವು ಗುರಿ ಗೋಳಿಗೆ ಗುರಿ ಇದನ್ನೇ ಹೇಳ್ತಾ ಇದ್ದ ಇದೇ ನಂಗೆ ಕೌಡ್ರೆ ಹಂಗೆ ಇಲ್ಲಿ ಬಿಟ್ಟರೆ ಏಟು ಮತ್ತಿರುಗಿ ನಾವು ಎಲ್ಲೋ ಗೊತ್ತಾಗ್ತಿರ್ಲಿಲ್ಲ ಆ ಥರ ನಮ್ಗೆ ಆಟಗಳಲ್ಲಿ ತುಂಬ ಇದಿತ್ತು ಶ್ರದ್ಧೆ ಇತ್ತು ಅದರಿಂದ ಮತ್ತೆ ಅದು ಚೆನ್ನಾಗಿ ಓದಿದ್ದೀವಿ ಪಿ ಯು ಸಿವರೆಗೂ ಓದಿದೆ ಆಮೇಲೆ ಡಿಸ್ಕಂಟಿನ್ಯೂ ಆಯ್ತು ಯಾಕಂದರೆ ಮನೇಲಿ ಓದಿಸೋಕ್ಕಾಗಲಿಲ್ಲ ಕರ್ನಾಟಕದಲ್ಲಿನ ಆಮೇಲೆ ಈಗ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಫುಡ್ ಇಂಡಸ್ಟ್ರಿಯಲ್ಲಿ ನನಗಿದ್ದು ಹೆಣ್ಮಕ್ಳು ಒಬ್ಳು ಈಗ ಡೆಂಟಲ್ ಡಾಕ್ಟರ್ ಮಾಡ್ತಾ ಇದ್ದಾರೆ ನಾಲ್ಕನೇ ವರ್ಷ ಕಳೆದ ವರ್ಷ ಇನ್ನೊಬ್ಬ ಹುಡುಗಿ ಸಿ ಎಸ್ ಇಂಜಿನಿಯರಿಂಗ್ ಜಾಯ್ನ್ ಮಾಡ್ಸಿದ್ದೀನಿ ನಮ್ಮ ತಾಯಿ ತಂದೆ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನನ್ನ ಒಬ್ಬನೇ ಮಗ ಒಬ್ಬ ಹೆಣ್ಮಗಳು ನಮ್ಮ ತಂದೆ ತಾಯಿಗೆ ಎಲ್ಲ ಊರಲ್ಲಿದ್ದೀನಿ ಸಂತೋಷವಾಗಿ ನಮ್ಮ ಸ್ನೇಹಿತರೆಲ್ಲ ಅವರವರ ಇಚ್ಛೆಗಳನ್ನು ಸಂಪೂರ್ಣವಾಗಿ ತಿಳಿಸೋದಕ್ಕೆ ಧನ್ಯವಾದಗಳು ಹಾಗೆ ಗುರುಗಳನ್ನ ಪರಿಚಯ ಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಮಾತನಾಡಿ ನನ್ನ ಹೆಸರು ಅನಂತ್ ಕುಮಾರ್ ಅಂತ ಹೇಳ್ಬಿಟ್ಟು ನಾನೀಗ ಜೆ ಡಿ ಎಸ್ ಅಲ್ಲಿ ತಾಲೂಕು ಪ್ರೆಸಿಡೆಂಟ್ ಆಗಿದೆ ಆನಂತರ ಇವಾಗ ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದ್ದಾರೆ ಈಗ ನಾನು ಮೀಟಿಂಗ್ ಮುಗಿಸ್ಕೊಂಡು ಆ ಮೀಟಿಂಗಲ್ಲಿ ಹೇಳ್ಬಿಟ್ಟು ನಾನು ಈ ಥರ ದೌರ್ಬಂಧನೆ ಕಾರ್ಯಕ್ರಮ ಹೋಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ದಯವಿಟ್ಟು ತಡವಾಗಿ ಬಂದಿದ್ದಕ್ಕೆ ಎಲ್ಲರೂ ಪ್ರಶಂಸಿಸ್ತಾ ಸೆಮಿಸಿಯನ್ ಕೇಳ್ಕೊಳ್ತಾ ನನ್ನ ಹೆಣ್ಮಕ್ಳು ಮಾತಾಡ್ತೀನಿ ನನ್ನ ಮಗಳು ಒಬ್ಬಳೇ ಮಗಳು ಐ ಎ ಎಸ್ ಮಾಡಿದ್ದಾರೆ ಐ ಎ ಎಸ್ ಮಾಡ್ತಾ ಇದ್ದಾರೆ ಸರ್ ಐ ಎ ಎಸ್ ಮಾಡ್ತಾ ಇದ್ದಾರೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಒಬ್ಬಳೇ ಮಗಳು ಮೃದುಲಾ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅಲ್ಲಿ ಆರ್ ಎಸ್ ಡಿ ಅಲ್ಲಿ ಕೂತಿದ್ದಾರೆ ಕಣೆ ಮಾ ಕರ್ಕೊಂಡು ಬರೋಣ ಅಂತ ಬರೋದು ಮಕ್ಕಳು
ನಾನು ಓವರಾಲ್ ಹೇಳ್ಬೇಕು ಅಂದ್ರೆ ನನ್ನ 42 ವರ್ಷ ಸರ್ವಿಸ್ ಅಲ್ಲಿ ಒಂದ್ ದಿವಸನೂ ನಾನು ಕ್ಲಾಸ್ ಮಿಸ್ ಮಾಡಿಲ್ಲ. ನಾನು ಏನ್ ಕಲ್ತಿದ್ದೀನೋ ಅದನ್ನ ನಿಸ್ವಾರ್ಥವಾಗಿ ಪಾಠ ಮಾಡಿದ್ದೀನಿ. ಫೈನಲ್ ಆಗಿ ನಾನು ರಿಟೈರ್ಡ್ ಆದಾಗ ನನ್ನ ಸ್ಟೂಡೆಂಟೇ ನನ್ಗೆ ಹೆಡ್ ಮಾಸ್ಟರ್ ಆಗಿದ್ದ ವೇಣುಗೋಪಾಲ ಅಂತ. ಅವ್ನು ಒಂದೇ ಒಂದು ಮಾತೆ ಇದ್ದ ಫುಲ್ ಮ್ಯಾನೇಜ್ಮೆಂಟ್ ಅಲ್ಲಿ. ನಮ್ಮ ಆರ್ ಎಸ್ ಸಿ ಮಿಸ್ ಲಾಸ್ಟ್ ಇಯರ್ ನೀವು ಬೇಡ, ನೀವು ರಿಟೈರ್ಡ್ ಆಗ್ತೀರಾ, ಎಸ್ ಎಲ್ ಸಿ ತಗೋಬೇಡಿ ಅಂದ್ರೆ ಯಾಕೆ ತಗೋಬೇಡ ಅಂತೀರಾ, ನಾನ್ ಕ್ಯಾರಿ ಯಾರ್ ಮಾಡಿರೋದು, ನನ್ನ ಫುಲ್ ಕ್ಲಾಸ್ ನಾನೇ ತಗೊಳ್ಳೋದು ಅಂದೆ. ಅವ್ನು ಒಂದೇ ಒಂದು ಮಾತೆ ಇದ್ದ ಫಸ್ಟು ಅಪಾಯಿಂಟ್ ಆದಾಗ ಮೇಸ್ಟ್ರಲ್ಲಿ ಎಷ್ಟು ಕೆಲಸ ಮಾಡ್ತಾರೋ ಶ್ರದ್ಧೆಯಿಂದ, ಆಮೇಲೆ ಬರ್ತಾ ಬರ್ತಾ ಏನೇನೋ ಆಗುತ್ತೇನೋ ನನಗೆ ಗೊತ್ತಿಲ್ಲ, ಅಷ್ಟೇ ಶ್ರದ್ಧೆಯಿಂದ ಲಾಸ್ಟ್ ಡೇನು ಆ ರೀತಿ ಕೆಲಸ ಮಾಡಿದ್ರು ಅಂತ ಅದೊಂದೇ ಮಾಡ್ಸಾಕೋ ನನ್ನ ಟೀಚರ್ ಒಟ್ಟಿಗೆ. ಇನ್ನೊಂದು, ಇಷ್ಟು ಮಕ್ಕಳನ್ನ ಕಲೆ ಹಾಕ್ಬೇಕಾದ್ರೆ ತುಂಬಾ ಕಷ್ಟ. ಒಂದ್ ಫ್ಯಾಮಿಲಿನಲ್ಲಿ 5 ಜನ ಇದ್ದಾರೆ ಅಂದ್ರೆ 5 ಜನನು ಒಂದ್ ಕಡೆ ಕೂಡಿಸ್ಕೋಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದೇನೋ ಹೇಳ್ತೀವಲ್ಲ ಪಪ್ಪೆನ ತಕ್ಕಡಿಗೆ ಹಾಕ್ದಂಗೆ ಅಂತ. ಹಾಗೆ ಪಾಪ ನೀವೆಲ್ಲ ಯಾವ್ಯಾವ್ದೋ ಕೆಲಸಗಳಲ್ಲಿ ನಿರತರಾಗಿರ್ತೀರಾ, ಅದನ್ನೆಲ್ಲ ಬದಿಗಿಟ್ಟು ನಮ್ಮೆಲ್ಲ ಟೀಚರ್ಸ್ನ, ಅದು 37 ವರ್ಷದ ಟೀಚರ್ಸ್ನ ಎಲ್ಲ ನೀವು ಬಂದಿದ್ದೀರಾ ಅಂದ್ರೆ ತುಂಬಾ ಸಂತೋಷದ ವಿಚಾರ. ಜೊತೆಗೆ ನಾವು ನಮ್ಮ ಸ್ಟಾಫ್ ನನಗೆ ಯಾವಾಗಲೂ ಎಲ್ಲ ಸ್ಟಾಫ್ ಸಿಗ್ತಾ ಇರಲಿಲ್ಲ, ದೈವಾದೀನರಾಗಿದ್ದಾರೆ. ನಾನು ಯಾವಾಗ ನೆನೆಸ್ಕೊಳ್ತಾ ಇದ್ದೆ, ಇಲ್ಲಂದ್ರೆ ಒಂದ್ 2-3 ವರ್ಷದಿಂದ ಕೇಳಿಲ್ಲ ಯಾರು. ಹಾಗೆ ನಾವು ತುಂಬಾ ಚೆನ್ನಾಗಿದ್ವಿ, ಕೋಆಪರೇಷನ್ ಇಂದ ಕೆಲಸ ಮಾಡ್ತಾ ಇದ್ವಿ. ನಿಮಗೆ ಫಸ್ಟ್ ಧನ್ಯವಾದ ಹೇಳಬೇಕು. ಹಾಗೂ ನನ್ನ ಸ್ನೇಹಿತರೇ, ನನ್ನ ಹಿರಿಯ ಚಿಂಚಾಮರೆಡ್ಡಿ ಅವರೇ, ಸುಮಾರು 35 ವರ್ಷಗಳ ನಂತರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅದರಲ್ಲೂ ಸುಮಾರು ಎಲ್ರಿಗೂ ಕೂಡ ಸುಮಾರು ಒಂದು 50 ವರ್ಷದ ಮೇಲೇ ಎಲ್ರಿಗೂ ವಯಸ್ಸಾಗಿದೆ. ಆದರೆ ಆಗ ಕಲಿಯೋ ಸಂದರ್ಭದಲ್ಲಿದ್ದಂತಹ ನಿಮ್ಮ ವರ್ತನೆಗಳು, ಈಗಿನ ನಿಮ್ಮ ವರ್ತನೆಗಳು, ನಿಮ್ಮ ಬದಲಾವಣೆ ಎಲ್ಲ ನೋಡಿ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಮೊದಲು ಚಿಕ್ಕವರಾಗಿದ್ದವರು ಈಗ ಯಾವ ಹಂತಕ್ಕೆ ಬೆಳೆದಿದ್ದಾರೆ ನಮ್ಮ ಸ್ಟೂಡೆಂಟ್ಸು, ನಿಜಕ್ಕೂ ಕೂಡ ನಮಗೆ ಆಶ್ಚರ್ಯ ಆಗುತ್ತೆ. ಇಂತಹ ಸಂದರ್ಭವನ್ನು ನೋಡೋದಕ್ಕೆ ದೇವರು ನಮಗೆ ಇಷ್ಟು ಆಯಸ್ಸು ಕೊಟ್ಟಿದ್ದಾನಲ್ಲ, ಅದಕ್ಕೂ ನಾವು ದೇವರಿಗೆ ಕೃತಜ್ಞರಾಗಿರ್ಬೇಕು. ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಪರಿಚಯವನ್ನು ಕೇಳಿ ನನಗೆ ನಿಜ ಬಹಳ ಆಶ್ಚರ್ಯ ಆಯಿತು. ಇಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ನಿಮ್ಮಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಈ ಒಂದು ಶ್ರಮಕ್ಕಾಗಿ ನಿಮ್ಮನ್ನೆಲ್ಲ ಸೇರಿಸಿ ನಮ್ಮೆಲ್ಲರ ದರ್ಶನ ಮತ್ತು ನಿಮ್ಮೆಲ್ಲರ ಪರಿಚಯ ದರ್ಶನ ನಮಗೆ ಮಾಡಿಸಿರ್ತಕ್ಕಂತಹ ಈ ಪ್ರಮುಖ ಈ ಕಾರ್ಯಕ್ರಮದ ಮುಂದಾಳುಗಳಿಗೆ ನಾನು ನಿಜಗಳು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಸುಮಾರು 35 ವರ್ಷಗಳ ಅಂತರದಲ್ಲಿ ದೇವರು ನಮ್ಮನ್ನು ಯಾವ ಹಂತದಲ್ಲಿ ನಿಲ್ಲಿಸಿದ್ದಾನೆ ನಿಜಕ್ಕೂ ಕೂಡ ಇದು ಅದ್ಭುತವಾಗಿರ್ತಕ್ಕಂಥ. ಒಬ್ಬೊಬ್ಬರು ಕೂಡ ಆಗ ಏನು ತಿಳಿದೇ ಇರತಕ್ಕಂತಹ ವಿದ್ಯಾರ್ಥಿಗಳು, ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟ ಕಡಿಮೆ ಇತ್ತು, ಕೆಲವರು ಚೆನ್ನಾಗಿ ಓದ್ತಾ ಇದ್ರು, ಯಾರು ಚೆನ್ನಾಗಿ ಓದ್ತಾ ಇದ್ರು ಅವರು ನಮ್ಮ ಮನಸ್ಸಿನಲ್ಲಿ ಇನ್ನೂ ನೆಲೆಸಿದ್ದಾರೆ, ಯಾರು ಡಲ್ ಆಗಿದ್ದಾರೆ ಅವರೂ ನೆಲೆಸಿದ್ದಾರೆ. ಯಾರನ್ನ ನಾವು ಸಾಮಾನ್ಯವಾಗಿ ಯಾರ ಬಗ್ಗೆ ಕೂಡ ನಮಗೆ ದ್ವೇಷ ಭಾವ ಅನ್ನೋದು ಇಲ್ಲವೇ ಇಲ್ಲ. ಸೇಮ್ ನಮ್ಮ ಮನೆಯ ಮಕ್ಕಳು ಹೇಗೋ ನಮ್ಮ ಶಿಷ್ಯಂದರು ಕೂಡ ಅದೇ ಥರನೇ, ನಮ್ಮಲ್ಲಿ ಆ ಭೇದ ಭಾವನೇ ಇಲ್ಲ. ನಾವು ಪಾಠ ಮಾಡೋ ಸಂದರ್ಭದಲ್ಲಿ ನಾವು ನಿರೀಕ್ಷಣೆ ಮಾಡ್ತಾ ಇದ್ದಿದ್ದು ಏನಂದರೆ ಕ್ವಶ್ಚನ್ಗಳು, ವಿದ್ಯಾರ್ಥಿಗಳಿಂದ ಕ್ವಶ್ಚನ್ಗಳು ಯಾರು ಕೇಳ್ತಾರೋ ಅಂತ ಕಾಯ್ತಾ ಇದ್ವಿ. ಯಾಕೆಂದರೆ ಅವರಿಗೆ ಸಮಂಜಸವಾಗಿರ್ತಕ್ಕಂತಹ ಉತ್ತರವನ್ನು ಹೇಳಿ ಅವರ ಸಮಸ್ಯೆಯನ್ನು
ನಿವಾರಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶವೇ ಹೊರತು ನಮಗೆ ಕಾಲ ಹೇಗಂದರೆ ಹಾಗೆ ಕಾಲ ಕಳ್ಕೊಂಡು ಹೋಗಬೇಕು ಅನ್ನೋ ಮನೋಭಾವನೆ ನಮ್ಮದು ಇರಲಿಲ್ಲ. ಅದಕ್ಕಾಗಿ ದೇವರು ನಮ್ಮನ್ನು ಆಯಸ್ಸು ಜೊತೆಗೆ ನಮ್ಮ ಮಕ್ಕಳ ಒಂದು ಸ್ಥಿತಿಗತಿಗಳನ್ನು ಕೂಡ ಚೆನ್ನಾಗಿಟ್ಟಿದ್ದಾನೆ, ನಮಗೂ ಆರೋಗ್ಯವನ್ನು ಕೊಟ್ಟಿದ್ದಾನೆ ತಕ್ಕ ಮಟ್ಟಿಗೆ. ಅದೊಂದಕ್ಕೆ ನಾವು ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಟ್ಟಿದ್ದಾನೆ. ಒಂದು ಹೇಳ್ತೇನೆ, ನಾವು ಮನುಷ್ಯರಿಗೆ ಯಾವತ್ತೂ ಕೂಡ ನಾವು ಎಲ್ಲರಂತೆ ನಾವು ಜಗತ್ತಿನಲ್ಲಿ ಸೃಷ್ಟಿ ಆಗಿದ್ದೀವಿ. 84 ಜೀವರಾಶಿಗಳಲ್ಲಿ ಈ ಮನುಷ್ಯನ ಜೀವನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ, ಅದರಲ್ಲೂ ವಿಚಾರ ಮಾಡುವಂತಹ ಶಕ್ತಿ ಮಾನವನಿಗೆ ಕೊಟ್ಟಿದ್ದಾನೆ. ಇಂತಹ ನಾವು ಈ ಜನ್ಮವನ್ನು ಪಡೆದಿರ್ತಕ್ಕಂತಹ ನಾವು ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಮತ್ತು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಇದು ಮತ್ತೆ ನಮಗೆ ಇಂತಹ ಜೀವನ ನಮಗೆ ಸಿಗೋದಿಲ್ಲ. ನಾವೇನಾದರೂ ಇದಕ್ಕಿಂತ ಒಂದು ಮೆಟ್ಟಿಲು ಏರಬೇಕಾದ್ರೆ ಮನುಷ್ಯ ಜೀವನದಿಂದಲೇ ಹೇಳೋದಕ್ಕೆ ಸಾಧ್ಯ. ಕಷ್ಟ ಅನ್ನೋದು ನಮಗೆ ನಿಜಕ್ಕೂ ಬರೋದಿಲ್ಲ. ಕಷ್ಟ ಅನ್ನೋದು ಏನೋ ನಾವು ಪ್ರಾರಬ್ಧ ಕರ್ಮದಿಂದ ಒಂದು 25% ನಾವು ಪಡ್ಕೊಳ್ತೀವಿ ಅಷ್ಟೇ ಹೊರತು ಇನ್ನು 75% ಸ್ವಯಂಕೃತ ಅಪರಾಧಗಳೇ. ಅಂತಂದಮೇಲೆ ನಾವು ಪ್ರಾಮಾಣಿಕವಾಗಿ ಈ ಒಂದು ಬದುಕಿ ನಮ್ಮ ಈ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ಅದರ ಪ್ರತಿಫಲ ನಮ್ಮ ಮಕ್ಕಳಿಗೂ ಸೇರುತ್ತೆ. ನಾವು ಚೆನ್ನಾಗಿದ್ದೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಏನೋ ಒಂದು 10 ಜನ 12 ಜನ ಸ್ಟಾಫ್ ಇರ್ತಾ ಇದ್ವಿ, ಏನೋ ನಡ್ಕೊಂಡು ಅವನು ನಮ್ಮ ಸಂದರ್ಭದಲ್ಲಿ ರೇಗಿಸ್ಕೊಂಡು ಕೆಲವು ಕೈಗೆಲ್ಲ ಬಯಸ್ಕೊಂಡು ಇನ್ನೊಂದು ಅವ್ರ ಬುದ್ಧಿ ಏನಪ್ಪ ಅಂದ್ರೆ ಏನೇ ಇದ್ರೆ ಹೇಳಬಾರ್ದು. ಐ ಡೋಂಟ್ ಆರ್ಗ್ಯೂ ವಿತ್ ಮೈ ಸೆಲ್ಫ್ ಆರ್ಗ್ಯುಮೆಂಟ್ ಇಸ್ ಅಕ್ಸೆಪ್ಟ್ ದ ವರ್ಡ್ಸ್ ಅಂತ ಏನೇನ ಹೇಳಿ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ದಂಡಲ್ಲ ಹೆಂಗಂದ್ರೆ ಏನಾದ್ರೂ ಬಹಳ ಸಂತೋಷವಾಗಿ ನಾವು 30-32 ವರ್ಷಗಳ ಕಾಲ ಅದ್ಯಾಕೆ ಕೆಲಸ ಮಾಡುದು ಇವಾಗಲೂ ಬಹಳ ಸಂತೋಷ ಸಂಗತಿ. ನೀವು ಅಷ್ಟೇ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಮಿತ್ರರು ನೀವು ಅಷ್ಟೇ ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ. ಕೆಲವು ನಿಮ್ಮ ಮಕ್ಕಳ ಏನೇನು ಮಾಡ್ತಾ ಇದೆ ಅಂತ ಕೇಳಿದಾಗ ಬಹಳ ಸಂತೋಷ ಆಯ್ತು. ಡಾಕ್ಟರ್ ಇದ್ದೀರಾ, ನಮ್ಮ ರುದ್ರೇಶ್ ಮಗ ಇಂಜಿನಿಯರ್ ಇದ್ರು ಡಾಕ್ಟರ್ ಅಂತ ಕೇಳಿದ್ರು ಸಂತೋಷ. ಯಾಕಂದ್ರೆ ಇವಾಗ ನಮ್ಗಿರುವಂತ ಆಸ್ತಿ ಪಾಸ್ತಿಗನ್ನ ಜ್ಞಾನ ಯುಗ ಇದು ಕಲಿಯುವಲ್ಲ ಜ್ಞಾನ ಯುಗ ಅಂದ್ರೆ ಯಾರಿಗೆ ಹೆಚ್ಚಿನ ಜ್ಞಾನ ಇರ್ತದೋ ಸಮಾಜದಲ್ಲಿ ಅವನೇ ಒಂದು ಮೇಲ್ಮಟ್ಟಕ್ಕೆ ಬರುವಂತಹ ಒಂದು ಅವಕಾಶಗಳು ಜಾಸ್ತಿ ಇವೆ. ಇವಾಗ ನಿಮ್ಗೆ ಗೊತ್ತಿರ್ಬೋದು ಹಿಸ್ಟ್ರಿ, ಸುಮಾರು 300 ವರ್ಷಗಳ ಕಾಲ ಇಂಗ್ಲಿಷ್ ಅವರು ನಮ್ಮನ್ನು ವಾಳ ಆಳ್ವಿಕೆ ಮಾಡಿದ್ರು, ಅದೇ ನಮ್ಮ ಇಂಡಿಯನ್ ಇವಾಗ ಹೋಗ್ಬಿಟ್ಟು ಅವ್ರನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ. ಹೌದು ಸರ್, ಗೊತ್ತಾಯ್ತಾ? ಯಾಕಂದ್ರೆ ಇದು ಮುಖ್ಯ ಏನಪ್ಪಾ ಅಂದ್ರೆ ಜ್ಞಾನ ವಿದ್ಯಾಭ್ಯಾಸ. ನಮ್ಗೆ ನೋಡಿ ಇವಾಗ ಹಳ್ಳಿ ಸಂಸ್ಕೃತಿ ಹೋಗ್ಬಿಟ್ಟಿದೆ, ನಮ್ಮ ಪರಂಪರೆಯಾಗಿ ಮಾಡ್ತಾ ಇದ್ದಂತ ಕೆಲಸಗಳೆಲ್ಲ ಮಾಯ ಆಗ್ಬಿಟ್ಟಿದೆ. ಇವಾಗ ಪ್ರತಿಯೊಂದು ಯಾರು ನೆಮ್ಮದಿಯಾಗಿ ಕೆಲಸ ಮಾಡ್ಬೇಕಾದ್ರೆ ಒಂದು ವಿದ್ಯಾಬುದ್ಧಿ ಇರಬೇಕು. ಎಲ್ಲ ಹೋಗ್ಬಿಟ್ಟು ನೀವು ಏನೇ ಮಾಡಿ ಒಂದು ನಿಯತ್ತಿಂದ ಮಾಡಿ ಧರ್ಮದ ಹಾದಿಯಲ್ಲಿ ಹೋಗಿ ಚೆನ್ನಾಗಿ ಬದುಕಿ ಚೆನ್ನಾಗಿ ಬಾಳಿ. ಇವ ಪುಟ್ಟಾಚಾರ್ಯ ಹೇಳ್ದಂಗೆ ಇನ್ನೂ ಕೆಲವು ವರ್ಷಗಳ ಕಾಲ ಚೆನ್ನಾಗಿರಿ ಅಂತ ನಾವು ನಿಮ್ಗೆ ಹೇಳ್ತಾ ಎಲ್ಲರೂ ನಿಮ್ಮನ್ನು ನೋಡಿ ಬಹಳ ಬಹಳ ಸಂತೋಷ ಆಗಿದೆ. ಇಷ್ಟು ಹೇಳಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ. 35 ವರ್ಷಗಳಿಂದ ಆಚೆಗೆ ನೀವು ಈ ಗುರುವಂದನ ಕಾರ್ಯಕ್ರಮವನ್ನು ಮಾಡಿರೋದು ತುಂಬ ಆಶ್ಚರ್ಯಕರವಾಗಿದೆ, ತುಂಬ ಸಂತೋಷವನ್ನಾಗಿ ಇದೆ. ಮಕ್ಕಳೇ, ಪ್ರಪಂಚದಲ್ಲಿ ನಾವು ಬರುವಾಗ ದೇವರು ನಮಗೆ ನಮ್ಮ ಜೊತೆಯಲ್ಲಿ ಎಲ್ರಿಗೂ ಸಂತೋಷವನ್ನ ಜೋಳಿಗೆನ ನಮ್ಮ ಜೋಳಿಗೆಯಲ್ಲಿ ಹಾಕಿರ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಪಕ್ಕದ ಜೋಳಿಗೆಯನ್ನ ನೋಡ್ತಾ ಇರ್ತೀವಿ. ಶ್ರೀರಾಮ್ ರೆಡ್ಡಿ ಬರ್ತಿದ್ದಾರಲ್ಲ ಅವ್ರ ಜೋಳಿಗೆಯಲ್ಲಿ ಏನಿದೆ ಅಂತ ನೋಡಿ ನಾವೇನ್ ಮಾಡ್ತೀವಿ, ನಮ್ ಸಂತೋಷನ ಮತ್ತು ನಾವು ದುಃಖನ ಸತ್ಕೊಳ್ತೀವಿ. ನನ್ನ ಜೋಳಿಗೆನ ಹಾಕಲ್ಲ ಅದು ನಿಮ್ಗೆ ಗೊತ್ತಾಗಲ್ಲ. ಹಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಪಕ್ಕದ ಮನೆಯವ್ರನ್ನ ಬೇರೆಯವ್ರನ್ನ ನೋಡಿ ಅದಕ್ಕೆ ಆಸೆ ಇವರು ಬಿಟ್ಟವ್ರು ಬೇಡ,
ಅವರಾಗೇನೆ ನೀವು ಕಷ್ಟಪಟ್ಟರೆ ನೀವು ಶ್ರೀಮಂತ ಆಗೋದು ಸಾಧ್ಯ ಆಗುತ್ತೆ. ಒಬ್ಬರು ಶ್ರೀಮಂತ ನೋಡಿ ನಾವು ಕಟ್ಟ ನಾವು ಹೊಟ್ಟೆಗಿಟ್ಟು ಬರಬಾರ್ದು. ಆಮೇಲೆ ನಮ್ಮ ನಾಲ್ಗೆ ಅದೇ ನಮ್ಮ ಜೀವನವನ್ನು ಸರಿಪಡಿಸೋದು. ನಾವು ಒಳ್ಳೆ ಮಾತುಗಳನ್ನು ಹೇಳಿದ್ರೆ ನಮಗೆ ಸ್ನೇಹಿತರಾಗಿರ್ತಾರೆ, ಕೆಟ್ಟ ಮಾತುಗಳನ್ನು ಹೇಳಿದ್ರೆ ಇವಾಗ ನಿಂದಾಮರೇಟ್ ಸರಿ ಇಲ್ಲ ಅಂತ ನಾವು ಹೇಳಿದ್ರೆ ಅವರೇನು ಗೊತ್ತಾಗ್ತಾರೆ, ನಮ್ಗೆ ವಿರೋಧ ಆಗ್ತಾರೆ. ಅದರಿಂದ ನಮ್ಮ ನಾಲ್ಗೆನೆ ನಮ್ಮ ಜೀವನವನ್ನು ಸರಿಪಡಿಸೋದು. ಆ ನಾಲ್ಗೆನ ಸರಿಯಾಗಿ ಇಟ್ಕೊಳ್ಳಿ. ಇದೊಂದು ಸಂಬಂಧಪಟ್ಟ ಗುರುಗಳು ಶಿಷ್ಯಗಳ ಒಂದು ಸಂಬಂಧ. ಅವತ್ತು ನೀವು ಬೈದಿರೋರು ಇವತ್ತು ನಮ್ಮ ನಿಮ್ಮ ಮುಂದೆ ನಾವು ನಿಂತ್ಕೊಂಡು ನಿಮ್ಮ ಒಂದು ಮುಖಗಳು ನೋಡಿಸ್ಬೇಕಂದ್ರೆ ನಮ್ಗೆ ಎಷ್ಟೊಂದು ಸಂತೋಷ. ಅದಕ್ಕೆ ಒಂದು ಪೂರ್ವ ಪುಣ್ಯ ಅಂತ ಈ ಯಾರಾದರೂ ಏನಾದರೂ ಆಕಸ್ಮಿಕವಾಗಿ ದಾರಿಯಲ್ಲಿ ಹೋಗುವಾಗ ಬರುವಾಗ ಆಕಸ್ಮಿಕ ಬಿದ್ದು ಬಿದ್ದು ಏನಾದರೂ ಆಗ್ಬಿಟ್ರೆ ಒಂದು ಅಚಾತುರ್ಯವಾಗಿ ಏನಾದ್ರು ಒಂದು ಗಾಡಿ ಗೀಡಿ ಏನಾದರೂ ಬಂದ್ಬಿಟ್ರೆ ಅವಾಗ ಹೇಳ್ತಾರೆ ಯಾರು ನೋಡ್ಬಿಟ್ರೆ ಅಯ್ಯೋ ಏನಪ್ಪ ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪೂರ್ವ ಪುಣ್ಯನೋ ನೀವು ಚೆನ್ನಾಗಿ ಬಂದಿದ್ದೀಯಾ ಇಲ್ಲೊಂದೇಳಿ ಒಂದು ನಿಮ್ಮೇನೋ ಹುಡ್ತಾ ಇದ್ದೆ ಅಂತ ಒಂದು ಜನಗಳು ಹೇಳ್ತಾರೆ. ಅಂದರೆ ಆ ಮಟ್ಟಕ್ಕೆ ನಾವು ಏನೇ ಮಾಡೋಣ ಒಂದು ಉನ್ನತವಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ನೋಡಿ ಆ ಮಗು ಉಳಿಬೇಕಾದ್ರೆ ಜನಗಳೇನಂದ್ರೆ ನಮ್ಮನ್ನ ಓ ನಿಮ್ಮ ತಂದೆ ತಾಯಿನೋ ಅಥವಾ ನಿಮ್ಮ ತಾತನೋ ಯಾರೋ ನಿಮ್ಮ ಪೂರ್ವ ಪುಣ್ಯ ನಿಮ್ಮ ಮನೆ ದೇವರೇನೋ ನಿಮ್ಮ ಕಾದಿದೆ ಇವತ್ತು ಇಲ್ಲ ನೀವು ಇವತ್ತು ಇರಲಿಲ್ಲ ಅಂತ. ಆ ಥರ ನಮ್ಮಲ್ಲಿ ಏನಾದರೂ ನಾವು ಒಂದು ಒಳ್ಳೆಯ ಕೆಲಸ ಮಾಡಿದರೆ ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ರೆ ನಮ್ಮ ಮಕ್ಕಳಿಗೂ ಒಳ್ಳೆಯ ತನವನ್ನು ಕೊಡೋದು ಸಂಬಂಧ. ನಮ್ಮ ಏನಂತ ಹೇಳಿದಂಗೆ ನಾವು ಏನು ಚೆನ್ನಾಗಿ ಮಾಡಿರ್ತೋ ಅದೇ ನಮ್ಮ ಒಂದು ಕಾಯೋದು. ನಾವು ಎಷ್ಟೋ ಆಸ್ತಿ ಪಾಸ್ತಿ ದುಡ್ಡು ಕಾಸು ಎಲ್ಲ ಇಟ್ಕೊಂಡಿರ್ತೀವಿ, ಏನಪ್ಪ ಕೋಟಿಗಳು ಕೋಟಿಗಳು ಮಿಲಿಯನ್ಸ್ ಮಿಲಿಯನ್ಸ್ ಎಲ್ಲ ಹೇಳ್ತಾರೆ. ಆಗ ಹೋದಾಗ ನಮ್ದು ಆ ಮುಂದೆ ಯಾವುದು ಬರಲ್ಲ, ಏನು ನಾವು ಒದ್ಕೊಂಡು ಹೋಗೋದಿಲ್ಲ, ನಮ್ಮ ಮೇಲೆ ಹಾಕೋದು ಹಾಕಿ ಕಳಿಸೋದಿಲ್ಲ. ಯಾರಾದ್ರೂ ಅಂತೇನ ಓ ಇದ್ರಪ್ಪ ಸಿ ಸಿ ಎಂ ಇದ್ರು ಒಳ್ಳೆ ಪಾಠ ಮಾಡ್ತಾ ಇದ್ರು ಅನ್ನದೇ ನಮ್ಮ ಮುಂದೆ ಹಿಂದೆ ಬರೋದು. ನಮ್ದು ಆಸ್ತಿನೂ ಬರಲ್ಲ, ದುಡ್ಡು ಬರಲ್ಲ, ಏನು ಬರಲ್ಲ ನಮ್ಮ ಹಿಂದೆ. ಆ ರೀತಿ ನಾವೇನಾದರೂ ಒಂದು ಸಾಧನೆ ಮಾಡಿದರೆ, 10 ಜನಗಳಿಗೆ ಅನುಕೂಲ ಮಾಡಿದರೆ ಅದನ್ನು ಹಿಂದೆ ಬರುತ್ತೀವಿ, ನಾ ಇನ್ನೇನು ಬರಲ್ಲ. ಅದರಿಂದ ಇವತ್ತು ನೀವು ಸಮಾಜವನ್ನು ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಈ ಯಾವ ಥರ ಒಂದು ಪೋಷಣೆ ಮಾಡಿಕೊಂಡು ಈ ಒಂದು ಉನ್ನತವಾದ ಸ್ಥಾನವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ರೆ ಹಾಗೆ ಈ ಗುರುಗಳಿಗೂ ಒಂದು ಪೋಷಣೆಗೆ ಸಂಬಂಧ ಇದೆ. ಏಕೆಂದರೆ ಈ ವಿದ್ಯೆ ಅನ್ನೋದು ನಿಂತ ನೀರಲ್ಲ. ನಾವು ಸುಮ್ಮನೆ ಗುರುಗಳು ಅಂತೀವಿ ಅಷ್ಟೇ, ಗುರುಗಳು ಅನ್ನೋದು ಏನು ಒಂದು ಮಾರ್ಗದರ್ಶನ ಹೇಳೋರು ಅಷ್ಟೇ. ನಮಗಿಂತ ಚೆನ್ನಾಗಿ ನೀವು ಓದ್ತಿರ ಮನೆಗಳಲ್ಲಿ ತಂದೆ ತಾಯಿಗಳು ಮೊದಲು ಹೇಳ್ತಾರೆ, ಮನೆಗಳಲ್ಲಿ ಹೇಳ್ತಾರೆ. ಮೊದಲು ಹೇಳ್ತಾ ಇದ್ರು ಮನೆಯ ಮೊದಲನೇ ಮಗುವಿನ ಮೊದಲನೇ ಒಂದು ಮನೆ ಶಾಲೆ ಯಾವುದು ಅಂತ ಹೇಳಿದ್ರೆ ಮನೆ ಅಂತ ಹೇಳ್ತಾರೆ. ನಾನು ಸುಮಾರು 15 ವರ್ಷದ ಕಾಲ ಒಬ್ಬಳೇ ಲೇಡಿ ಟೀಚರ್ ಇದ್ದೆ. ನಮ್ಮ ಹೆಣ್ಮಕ್ಳು ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ರು, ಏನೇ ಇದ್ರು ನನ್ನ ಹತ್ರ ಬಂದು ಹೇಳ್ತಾ ಇದ್ರು. ನಾನು ಸಹ
ನನ್ನ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಎಲ್ಲರಿಗೂ ಗೊತ್ತು. ಗೋಡ ಮೇಲೆ ಅಲ್ಲಿ ಬರೆಯೋದೇ ನನ್ನ ಕೆಲಸವಾಗಿತ್ತು. ಆದರೂ ಆದರೂ ಸಹ ಮಕ್ಕಳು ಚೆನ್ನಾಗಿ ತಗೊಂಡ್ರು. ಸಿ ಎಸ್ ಆರ್ ಹತ್ರ ಒಂದು ರಜಾ ಕೊಡೋದಕ್ಕೆ ಭಯ ನನಗೆ. ಎಷ್ಟೇ ಕೆಲಸ ಏನೇ ಕಾರಣಕ್ಕೆ ಸರಿ ಇದ್ದರು ಕೆಲಸಕ್ಕೆ ಬರ್ತಾ ಇದ್ದೆ. ಈಗ ಯಾವಾಗಲೂ ತಿಳ್ಕೊಳ್ತೀನಿ ನಾನು 10 ಸೆಕ್ಷನ್ಗೆ ಪಾಠ ಮಾಡುವಾಗ ಆರೋಗ್ಯ ಸರಿ ಇತ್ತು, ಆದರೆ ಮನೆಯಲ್ಲಿ ಇರೋದಕ್ಕೆ ಆರೋಗ್ಯ ಸರಿ ಇಲ್ಲ. ಪ್ರತಿ ದಿವಸ ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಒಂದು ದಿವಸ ರಜಾಗ್ತಾ ಇರಲಿಲ್ಲ. ಭಾನುವಾರ ಶನಿವಾರ ಎಲ್ಲ ಮಕ್ಕಳು ಮಾಡೋದಕ್ಕೆ ಹೋಗ್ತಾ ಇದ್ದೆ. ಆದರೆ ಮಕ್ಕಳು ಸುಮಾರು ಜನ ಟೀಚರ್ಗಳಾಗಿದ್ದಾರೆ, ಎಲ್ಲರೂ ಬಂದ ಹಾಗೆ ಜಾಬ್ ಮಾಡ್ತಾ ಇದ್ದಾರೆ. ಸುಮಾರು ಜನ ಗೌರ್ಮೆಂಟ್ ಜಾಬ್ ಸಹ ಸಿಕ್ಕಿದೆ, ಸುಮಾರು ಜನಕ್ಕೆ ಇಲ್ಲಿ ಟೀಚರ್ಸ್ ಆಗಿದ್ದಾರೆ. ಅದು ನನ್ನ ಪುಣ್ಯ ಅನ್ಬೋದು. ನನ್ನ ಹತ್ರ ಕೆಲಸ ಮಾಡಿದವರು ಯಾವಾಗಲೂ ಬರ್ತಾ ಇರ್ತಾರೆ, ನನಗೆ ಕೆಲಸ ಸಿಕ್ತು ಮೇಡಮ್, ನನಗೆ ಕೆಲಸ ಸಿಕ್ತು ಮೇಡಮ್ ಅಂತ. ಆದರೆ ಶನಿವಾರ ಭಾನುವಾರ ಎಲ್ಲ ಕಷ್ಟಪಟ್ಟಿದ್ದಕ್ಕೆ ಅದೊಂದು ಉತ್ತಮ ಆಯಿತು ಮಕ್ಕಳಿಗೆ. 10 ಸೆಕ್ಷನ್ ಇದ್ದಾಗ ಸಿ ಎಸ್ ಆರ್ ಹೇಳ್ತಾ ಇದ್ರು ನಾವೇನು ಮಾಡೋದಕ್ಕಾಗಲ್ಲಮ್ಮ, ನೀವು ಕಂಬೈನ್ ಮಾಡ್ಕೊಂಡು ಮಾಡಬೇಕು, ನಮ್ಮ ಮ್ಯಾನೇಜ್ಮೆಂಟ್ ಬಿಟ್ಟಿಲ್ಲ ಬೇರೆ ತಗೊಳ್ಳೋದಕ್ಕೆ. ಆದರೂ ಸಹ ಬೇಜಾರು ಮಾಡ್ಕೊಳ್ಳದೆ ಕಂಬೈನ್ ಮಾಡಿಕೊಂಡು ಕೆಲಸ ಮಾಡಿದೆ. ಈಗ ಯಾವಾಗಲೂ ತಿಳ್ಕೊಳ್ಳೋದು ಯಾವಾಗ ಬೈಕ್ ಆರೋಗ್ಯ ಸರಿ ಇತ್ತು, ಈಗ ಭಯ ಇದ್ದೀರ ಆರೋಗ್ಯ ಒಂದೇ ಒಂದು ನನ್ನ ಸರ್ವಿಸ್ ಅಲ್ಲಿ ಏನು ಆಗ್ತಿಲ್ಲ. ಯಾಕೆಂದ್ರೆ ಎಲ್ಲಿ ರಿಸಲ್ಟ್ ಕಡಿಮೆ ಆಗೋಗ್ಬಿಡುತ್ತೋ ನನ್ನ ಸಬ್ಜೆಕ್ಟಲ್ಲಿ, ಎಲ್ಲಿ ಕಡಿಮೆ ರಿಸಲ್ಟ್ ಆಗುತ್ತೋ ಅನ್ನೋ ಭಯ. 30 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ, ಒಂದು ಇಎಲ್ ಹಾಕ್ಕೊಂಡಿಲ್ಲ, 15 ಸಿ ಎಲ್ ಸಾಧ್ಯತೆ ಮಾಡೋದಕ್ಕೆ ಭಯ, ಎಲ್ಲಿ ರಿಸಲ್ಟ್ ಕಡಿಮೆ ಆಗುತ್ತೋ ಅಂತ. ಇಂಥ ಭಯ ಪಟ್ಕೊಂಡು ಕೆಲಸ ಮಾಡಿದ್ವಿ. ಮಕ್ಕಳು ನಿಜವಾಗಲೂ ನಮ್ಮನ್ನು ತಿಳ್ಕೊಂಡು ನಮಗೆ ಇಂಥ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಎಲ್ಲರಿಗೂ ಧನ್ಯವಾದಗಳು. ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಕ್ಷರ ಕಲಿಸಿ ಅಂಧಕಾರ ಅಳಿಸಿ ಬಾಳಿನಲ್ಲಿ ಬೆಳಕು ಮೂಡಿಸಿದ ಗುರುವರೆಯರ ಪಾದಾರವಿಂದಗಳಿಗೆ ಕೋಟಿ ನಮನ. ಸಿ ಎಸ್ ಆರ್ ಅವರೇ, ನಿಮ್ಮದು ಬುಲೆಟ್ ಪ್ರೂಫ್ ಬಾಡಿ, ಮನಸ್ಸು ವಾತ್ಸಲ್ಯ ಪ್ರೀತಿ, ಅನುಕಂಪ ತುಂಬಿದ ಗಾಡಿ, ನಿಮ್ಮ ಪಾಠ ಮಾಡುತ್ತಿತ್ತು ಎಲ್ಲರಲ್ಲಿಯೂ ಮೋಡಿ, ನಿಮ್ಮ ಮಾತುಕತೆ ಉಪ್ಪಿನಕಾಯಿ ತುಂಬಿದ ಜಾಳಿ, ಚಿನ್ನದಂತ ಗುರು ನಮ್ಮ ಚಿನ್ನಸ್ವಾಮಿ, ನಿಮಗಿದು ನಮ್ಮ ನಮಾಮಿ. ಸಿ ಬಿ ಆರ್ ಅವರೇ, ನೀವು ಮಾಡುತ್ತಿದ್ದ ಮ್ಯಾಟ್ ಗಮಗಮಿಸುವ ಕೇಸರಿ ಬಾತು, ನೀವು ಕೊಡುತ್ತಿದ್ದ ಏಟು ಬಿಸಿ ಬಿಸಿ ಬೋಲ್ಡ, ತರಗತಿಗೆ ಪ್ರವೇಶವಾದರೆ ನಾವೆಲ್ಲ ತಂಡ. ಬಿ ಎಸ್ ಆರ್ ಅವರು, ನೀವು ಮಾಡುತ್ತಿದ್ದ ಕೆಮಿಸ್ಟ್ರಿ ಉಳಿದು ಹೋಗಿದೆ ಗತಕಾಲದಲ್ಲಿ ಇಸ್ಟ್ರಿ, ಬೋರ್ಡಿನ ಮೇಲೆ ಬರೆಯುತ್ತಿದ್ದೀರಿ ಚಿತ್ರ, ಅದನ್ನು ನಾವು ಬಿಡಿಸುತ್ತಿದ್ದೆವು ಚಿತ್ರ ವಿಚಿತ್ರ, ಅವರಲ್ಲಿ ಅಡಗಿತ್ತು ಅಖಂಡವಾದ ಶಕ್ತಿ, ತರಗತಿಯಲ್ಲಿ ಗದರಿ ಪಾಠ ಮಾಡುವಾಗಲೇ ಸದ್ದಡಿಗೆ ಹೋಗುತ್ತಿತ್ತು ನಮ್ಮೆಲ್ಲರ ತರಳೆ, ಸದಾ ಆರಾಧನೆ ಕೀರ್ತಿ ಪತಾಕೆ, ನಿಮಗೆ ಆಯುಷ್ ಆರೋಗ್ಯ ನೀಡಲಿ ಎಂಬುದೇ ದೇವರಲ್ಲಿ ನನ್ನ ಕೋರಿಕೆ. ಎನ್ ಜಿ ಆರ್ ಅವರೇ, ನಿಮ್ಮದು ಅಪರೂಪದ ನಡೆ, ನಿಮ್ಮ ಪಾಠ ರುಚಿ ತುಂಬಿದ ಬಿಸಿ ಬಿಸಿ ಒಡೆ, ನೀವು ನಕ್ಕರೆ ಆಲು ಸಕ್ಕರೆಯಂತೆ, ಕೋಪಗೊಂಡರೆ ಕೈ ಕಷಾಯದಂತೆ. ಎ ಆರ್ ಎಸ್ ರವರೇ, ನೀವು ಮಾಡುತ್ತಿದ್ದರೆ ಪಾಠ ನಾವು ಆಡುತ್ತಿದ್ದೆವು ನಿಮ್ಮನ್ನು ಯಾಮರಿಸಿ ಆಟ, ಸರಳ ಸುಂದರವಾಗಿತ್ತು ನಿಮ್ಮ ಇಂಗ್ಲೀಷು, ಕಲಿಯುತ್ತಿದ್ದೆವು ನಾವು ಕನ್ನಡ ಮಿಶ್ರಿತ ಕಂಗ್ಲೀಷು. ಎಂ ಪಿ ಸರ್ ಅವರೇ, ನಿಮ್ಮ ಕನ್ನಡ ಕಬ್ಬಿನ ರಸದಂತೆ, ನೀವು ಮಾಡುತ್ತಿದ್ದ ಪದ್ಯಗಳು ನವರಸದಂತೆ, ಶಾಂತವಾಗಿದ್ದರೆ ನೀವು ವಾಲ್ಮೀಕಿ ಮಹರ್ಷಿ, ಕೋಪಗೊಂಡರೆ ದೂರ್ವಾಸ ಮಹರ್ಷಿ, ಕನ್ನಡಕ್ಕೆ ಅವರ ಮಾನ್ಯ, ಅವರಿಂದ ಪಾಠ ಕಲಿತ ನಾವೇ ಧನ್ಯ. ಸಿ ಎಂ ಅವರೇ, ನೀವು ಮಾಡುತ್ತಿದ್ದೀರಿ ಜಿಯೋಗ್ರಫಿ, ಈಗಲೂ ನೆನಪಾಗುತ್ತಿದೆ ನಿಮ್ಮ ಬಯೋಗ್ರಫಿ, ನಿಮ್ಮ ಜೋರಾದ ಧ್ವನಿ ಭೀಮ ದುರ್ಯೋಧನ ಕಾಳಗ, ಅಲ್ಲಿ ಸೃಷ್ಟಿಯಾಗುತ್ತಿತ್ತು ಭೂಮಿ ಸೂರ್ಯಚಂದ್ರರ ಒಳಗ. ಸಿ ಸಿ ಎಂ ಅವರೇ, ನಾವು ಮೆಚ್ಚಿದೆವು ನಿಮ್ಮ ಸೈಕಲ್ ತುಳಿದಾಟ, ಇದು ನೀವು ನಮಗೆ ಕಲಿಸಿದ ಸರಳತೆಯ ಪಾಠ, ವರ್ಣೆ ಮಾಡುತ್ತಿದ್ದೀರಿ ವಿಕ್ರಮಾದಿತ್ಯದ ಪೌರುಷ, ಆದ್ದರಿಂದ ಆಗುತ್ತಿತ್ತು ನಮಗೆ ಅಪಾರ ಹರುಷ. ಎಸ್ ಪಿ ಮೇಡಮ್ ರವರೇ, ನಿಮ್ಮದು ಹಿಂದಿ ಮೇ ಬೋಲು, ಆದರೆ ನಮ್ಮದು ಮೈದಾನದಲ್ಲಿ ಕೇಳೋ, ಅರ್ಥವಾಗದಿದ್ದಾಗ ಆಗಾಗ ಮಾಡುತ್ತಿದ್ದೆವು ಸದ್ದು, ಪದೇ ಪದೇ ಟೈಮಿಗಾಗಿ ನೋಡುತ್ತಿದ್ದೆವು ಕಿಟಕಿಯಲ್ಲಿ ಕದ್ದು ಕದ್ದು.
ಕೊಡುತ್ತಿದ್ದೀರಿ ನಮಗೆ ಬೆತ್ತದ ಪನಿಷ್ಮೆಂಟ್, ನಮ್ಮ ಕೈಯಲ್ಲಿ ಕಾಣುತ್ತಿದ್ದವು ಚಿಕ್ಕ ಚಿಕ್ಕ ಪೊಪ್ಪರ್ಮೆಂಟ್. ಈಗಲೂ ಅವರ ಪ್ರೀತಿ ವಾಸ್ತವ್ಯದಲ್ಲಿ ನಾವೆಲ್ಲರೂ ಬಂದಿ. ಬಸವರಾಜರವರೇ, ನೀವು ಮಾಡಿಸುತ್ತಿದ್ದ ಡ್ರಿಲ್ಲು ನಮ್ಮ ದೇಹ ಮನಸ್ಸಿಗೆ ಆಗುತ್ತಿತ್ತು. ಡ್ರಿಲ್ಲು ನೀವು ಪ್ರಯಾಣದಲ್ಲಿ ಕೊಡುತ್ತಿದ್ದ ಕಾಶನ್ ನಮಗಾಗುತ್ತಿತ್ತು ಆಂಟಿಬಾಡಿ ಲೋಷನ್. ಶಿವಾನಂದಪ್ಪನವರೇ, ನೀವು ಮಾಡುವ ಟೀ ಕಾಫಿ ಕುಡಿದರೆ ಮನಸ್ಸಿನ ಟೆನ್ಷನ್ ಎಲ್ಲ ಮಾಪಿ. ನೀವು ತರಗತಿಗೆ ತರುತ್ತಿದ್ದ ಮೆಮೋ ಬುಕ್ ಕಲಿಕೆ ಬಿಟ್ಟು ಅತ್ತ ಕಡೆಯೇ ನಮ್ಮೆಲ್ಲರ ಲುಕ್ಕು. ಹೇ ಸ್ವಾಮಿಯವರೇ, ನೀವು ಕಲಿಸುತ್ತಿದ್ದ ತೋಟಗಾರಿಕೆಯ ಪಾಠ ನಮ್ಮ ಪಾಲಿಗೆ ಕುಣಿ ಕುಣಿದು ಕುಪ್ಪಳಿಸುವ ಆಟ. ಕೇಳದಿದ್ದಾಗ ನಾವು ನಿಮ್ಮ ಕಂತೆ ಪುರಾಣ ಆಗುತ್ತಿದ್ದೀರಿ. ನೀವು ಲಂಕಾಪುರದ ರಾವಣ. ಗುಂಡಪ್ಪನವರೇ, ಗಂಟೆಗೂ ನಿಮಗೂ ನಂಟು, ಅದೇ ಜೀವನದಲ್ಲಿ ನಿಮಗೆ ದೊರೆತ ಗಂಟು. ಮಾರ್ನಿಂಗ್ ತೆಗೆದರೆ ಸ್ಕೂಲಿನ ಗೇಟು, ಸಂಜೆಗೆ ಹಿಡಿಯುತ್ತಿದ್ದೀರಿ ಮನೆಗೆ ಕೂತು. ಬಸವ ಶಿವ ಚರಣರ ಈ ಪುಣ್ಯ ಭೂಮಿಯಲ್ಲಿ ಚಿನ್ನ ಲೇಪಿತ ಸ್ವಾಮಿಯ ಗುಡಿ ಕಟ್ಟಿ ಅದರಲ್ಲಿ ಆಚಾರ್ಯರ ಕೈ ಚಳಕದಿಂದ ಶ್ರೀನಿವಾಸನ ಪ್ರತಿಮೆ ಕೆತ್ತಿಸಿ ಅದಕ್ಕೆ ವೆಂಕಟರಮಣ ಸ್ವಾಮಿ ಎಂದು ನಾಮಕರಣ ಮಾಡಿ ಸದಾ ಭಕ್ತಿಯಿಂದ ಪೂಜಿಸಿ ಗೋಪಾಲಕರ ತೋಟದಲ್ಲಿ ಗೋವುಗಳನ್ನು ಮೇಯಿಸಿ ಹಾಲು ಕರೆದು ಅಭಿಷೇಕ ಮಾಡಿ ಆನಂದದಿಂದ ಮುಡಿಕೊಟ್ಟು ಪಾಪದಿಂದ ಮುಕ್ತರಾಗೋಣ. ಮಂತ ಚೂಸಿ ನೀ ಮೆರೆಸಿ ಕೋಟಿ ಜನ, ನೀ ಅಂದ ಮಂತ ಚೂಸಿ
ನನ್ನ ಮೇಟ್ರಿಗೆ ಒಂದು ಹೆಜ್ಜೆನೇ ಬಾರ್ದು ಅಂತ. ಯಾಕಂದ್ರೆ ಒಬ್ಬ ಯಾರು ಹೊಡಿತಾ ಇದ್ದೆ, ಬೈತಾ ಇದ್ದೆ, ಪಾಠ ಮಾಡ್ತಾ ಇದ್ವಿ, ಮತ್ತೆ ಬಾರ ರೂಪಾಯಿ ಕಟ್ಟಿಸ್ತಾ ಇದ್ದೆ. ಹೆಚ್ಚಿಗೆ ಏಳು ಕೆಲವರು ಯಾರಪ್ಪ ಅಂತ ಹನ್ನೆರಡಿನವ್ರು ಮಾತ್ರ. ಆ ಬರುವಾಗ ಆ ಸಿ ಎಂ ಅವ್ರ ತೋಟದಲ್ಲಿ ಚೇಬೆಕಾಯಿಗಳು ಸಿಕ್ಕೊಂಡು ಬಂದ್ಬಿಡ್ತಾರೆ. ಅವ್ರ ಕಂಪ್ಲೇಂಟ್ ನನಗೆ, ನನ್ನ ನೆಕ್ಸ್ಟ್ ಬರ್ತಾ ಇರುವಾಗ ಏನ್ ಸರ್ ಮಿಷನ್ ನೋಡಿ ಇಟ್ಟಿದೆ ಅಂತ ಅವ್ರು ಕೇಳಿದ್ಮೇಲೆ ಸಾಯಂಕಾಲ ಬೆಳಗ್ಗೆ ಪ್ರೇಯರ್ ಆದ್ಮೇಲೆ ಎಕ್ಸೆಪ್ಟ್ ಅದೇನಳ್ಳಿ ಅಂತ ನಿಲ್ಸಿ ಅವ್ರು ನಲ್ವತ್ತು ಜನಕ್ಕೂ ಒಬ್ಬೊಬ್ಬನಿಗೆ ಸಖತ್ತಾಗಿ ಎಟ್ಟು ಕೊಟ್ಟು ಮತ್ತೆ ಕ್ಲಾಸ್ ಬರ್ತಾ ಇದ್ರು. ಮತ್ತೆ ಸಾಯಂಕಾಲ ಅವ್ರನ್ನೆಲ್ಲ ಕರೆದು ನಲ್ವತ್ತು ಚಾಕ್ಲೇಟ್ ಕೊಟ್ಟು ಬದುಕೊಂಡ್ರ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ಇವತ್ತು ಏಟ್ ಬಿದ್ದಿದ್ರೆ ಚಾಕ್ಲೇಟ್ ಕೊಡ್ತಾರೆ. ನನಗೆ ಬಹಳ ಹೆಮ್ಮೆ ಆಗುತ್ತೆ. ನಮ್ಮ ಸ್ನೇಹಿತರೆಲ್ಲ ಅನೇಕ ರೀತಿಯಲ್ಲಿ ನನಗೆಲ್ಲ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಹೋದ 28ನೇ ತಾರೀಕು ಬಳ್ಳಾರಿನಲ್ಲಿ ನಾನೊಂದು ಶಾಲೆಯಲ್ಲಿ ಒಂದು 4 ವರ್ಷಗಳ ಕಾಲ ನಾನು ಪ್ರಾಂಶುಪಾಲನ ಆಗಿದ್ದೆ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ. ಅಲ್ಲಿ ಹೋದ ಕೂಡಲೇ ಯಾರಿಗೇನು ಗೊತ್ತಾಯ್ತು ಗೊತ್ತಾಗಲಿಲ್ಲ, ಗುರುವಂದನ ಕಾರ್ಯಕ್ರಮ ಅಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ಪಾದಪೂಜೆಗಳು ಪೇರೆಂಟ್ಸ್ ಎಲ್ಲ ಬಂದಿದ್ರು. ಅಲ್ಲೆಲ್ಲ ನನ್ನ ವಿದ್ಯಾರ್ಥಿಗಳು ಸುಮಾರು 4 ಜನ, ಇಬ್ಬರು ಡಾಕ್ಟರ್ಗಳು, ಇಬ್ಬರು ಇಂಜಿನಿಯರ್ಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು, ಕಮ್ ಓವರ್ ಟು ದಟ್ ವಿದ್ಯಾನಗರ್ ಬಳ್ಳಾರಿ ಬಂದು ಸ್ಪೆಷಲ್ ಆಗಿದ್ದಾಗಿ ಸನ್ಮಾನ ಮಾಡಿದ್ರು. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ವಾಟ್ ಎ ಗ್ರೇಟ್ ಮ್ಯಾನ್, ನನ್ನಂತ ಗ್ರೇಟ್ ಮ್ಯಾನ್ ಇಲ್ಲ. ಒಬ್ಬ ಶಿಕ್ಷಕನಿಗೆ ಬೇಕಾಗಿರಲಿಲ್ಲ, ಅದಕ್ಕಿಂತ ಏನು ಬೇಕಾಗಿಲ್ಲ. ಇವತ್ತು ನೀವೆಲ್ಲ ಮಾಡದೇ ಇದ್ದಾಗ ನಡೀತಾ ಇತ್ತು, ಮಾಡದೇ ಇದ್ದ ನಡೀತಾ ಇತ್ತು. ಯಾವ ಮೇಟ್ ನಮ್ಮ ದರ್ಬಾನ್ ಸೇರ್ತ ಯಾರು ಅಂತ ಇದ್ರು ದರ್ಬಾನ್ ಸೇರ್ತಾರೆ ಪಾಠ ಸೇರಿಸಲು ಎಲ್ಲ ಥರ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಹೇಳ್ತೀನಿ ನಾನು 3 ಜನ ಇದ್ದಾರಪ್ಪ ಅಂತ. ಏನ್ ಸರ್ ಹೇಳಿ ಅಂತ ಕೇಳಿದ್ರು ತಮಿಳ್ನಾಡು ಒಬ್ರು ಸಂಬಳ ಬರುತ್ತೆ, ಕೂಲಿ ಬರುತ್ತೆ, 600 ರೂಪಾಯಿ ಕೂಲಿ ಬರುತ್ತೆ ನನಗೆ ಅಂತೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾತಾಚಾರ ಮಾಡ್ಕೊಂಡು ಕೆಲಸ ಮಾಡೋ ಬಂತರ. ಎರಡನೇ ಅವ್ರು ಯಾರ್ದೋ ಮನೆ ಕಟ್ತಾ ಇದ್ದೀನಿ, ಹೆಂಗ್ ಮಾಡ್ದ ನಡೀತದೆ ಅಂತ ಅವನು ಮರಳೊಂದು ಒಂದು ಬಾಂಡ್ಲಿ ಕಡಿಮೆ ಹಾಕಿದ್ರೆ ನಡೀತದೆ, ಅರ್ಧ ಬಾಂಡ್ಲಿ ಸಿಮೆಂಟ್ ಹಾಕಿದ್ರೆ ನಡೀತದೆ ಅಂತ ಮತ್ತೊಬ್ಬ. ಮೂರನೇ ಅವನು ನಾನು ಕೆಲಸ ಮಾಡಿ ಹೋದ್ಮೇಲೆ ಕೂಡ ನಾನು ಈ ಮನೆ ಯಜಮಾನ, ಇಂಥವ್ರು ನನ್ನ ಮನೆಯನ್ನು ಕಟ್ಟಿದ್ರಪ್ಪ ಅಂತ ತಿಳ್ಕೊಳ್ಬೇಕಲ್ಲ ಅಂತ ಜನ ಆಗ್ಬೇಕು. ವಿಶ್ವದಲ್ಲಿ 3 ಜನ ಇದ್ದಾರೆ, 3 ಜನ ಇದ್ದಾರೆ ಸಮ್ ಆರ್ ಬಾರ್ ಅಂಡ್ ಗ್ರೇಟ್. ಕೆಲವರೆಲ್ಲ ಬಂಗಾರದ ಸ್ಕೂಲ್ ನಲ್ಲಿ ಯಾರಾದ್ರು ಹುಟ್ಟಿದ್ದಾರೆ ಬಾರ್ ಅಂಡ್ ಗ್ರೇಟ್ ಬಂಗಾರ ಸ್ಕೂಲ್ ನಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿಗಳು ಕೆಲವರಿದ್ದಾರೆ. ನಾವು ನೋಡಿದಾಗೆ ಅದಾನಿ ಅಂಬಾನಿ ಅವರಲ್ಲಿ ಏನೇನು ಆಗ್ತಾ ಇದ್ದಾರೆ ಅದರ ಮೇಲೆ ಪ್ರಶ್ನೆ. ಅವರೆಲ್ಲ ಬಂಗಾರದ ಸ್ಕೂಲ್ ನಲ್ಲಿ ಹುಟ್ಟಿದ್ದಾರೆ. ಸಮ್ ಆರ್ ಬಾರ್ ಅಂಡ್ ಗ್ರೇಟ್, ಸಮ್ ಆರ್ ಫೋರ್ಸ್ಡ್ ವಿತ್ ಗ್ರೇಟ್ನೆಸ್. ಕೆಲವರನ್ನ ಫೋರ್ಸ್ ಮಾಡ್ತೇವೆ ನಾವೆಲ್ಲ, ಓ ಮಹಾ ಪಂಡಿತ 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 ಅಂತ ಅವ್ರು ಯೂಸ್ಲೆಸ್ ಬರೋಣ ನೀನು ಅಂತೀಯ ಪಂಡಿತರು, ಅವನು ಅಂತಂದ್ರೆ ಪಂಡಿತರು, ನೀನು ಅಂತೀಯಪ್ಪ ಅವನು ಪಂಡಿತ ಆಗಬಿಟ್ಟ ಊರಾಗೆಲ್ಲ ಗ್ರೇಟ್ ಮ್ಯಾನ್ ಆಗೋಬಿಟ್ಟ. ದೇರ್ ಆರ್ ಫೋರ್ಸ್ ವಿತ್ ಗ್ರೇಟ್ನೆಸ್, ದೇರ್ ಆರ್ ಸಮ್ ಪೀಪಲ್ ಹೂ ಅಚೀವ್ ಗ್ರೇಟ್ನೆಸ್. ಗೌರವವನ್ನ ಅಂತ ವ್ಯಕ್ತಿಗಳು ನೀವು ಆಗ್ತಾ ಇದ್ದೀರಿ, ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇಂಥ ಒಂದು ಗುರುಗಳಿಗೆ ಒಂದು ತಮ್ಮ ಸಮರ್ಪಣೆಯನ್ನು ಕೊಡುವಂತ ಇದನ್ನ ಪುರಾತನ ಕಾಲದಲ್ಲಿ ಇತ್ತು ಏನೋ ಗೊತ್ತಿಲ್ಲ, ನಾನು ನೋಡಿಲ್ಲ, ಹೇಳಿದ್ದ ಪುಸ್ತಕದಲ್ಲಿ ಓದಿದ್ದೇವೆ. ಗುರುಗಳಿಗೆ ಯಾರ್ಯಾರು ಏನೇನೋ ಕೊಟ್ಟರು ಅಂತೇಳಿ, ಅರ್ಜುನ ಇವನನ್ನ ದ್ರೌಪದನನ್ನ ಹೊಡೆದು ತಂದ ಅಂತೇಳಿ, ಮತ್ತೆ ಏಕಲವ್ಯ ಬೆರಳನ್ನು ಕೊಟ್ಟ ಅಂತೇಳಿ, ಅದೆಲ್ಲ ನೀವೇನು ಮಾಡಬೇಕಾಗಿಲ್ಲ. ನೀವು ನಮ್ಮನ್ನ ನಮಸ್ಕಾರ ಸಾರು ಅಂತಂದ್ರೆ ಇಟ್ಸ್ ಎ ಗ್ರೇಟ್ನೆಸ್, ಇಟ್ಸ್ ಎ ಗ್ರೇಟ್ನೆಸ್. ಐ ಆಮ್ ಪ್ರೌಡ್ ದಟ್ ಯು ಪೀಪಲ್ ಆರ್ ಹಿಯರ್. ನಿಮ್ಮ ಅಚೀವ್ಮೆಂಟ್ಸು, ಡಾಕ್ಟರ್ಸು, ಇಂಜಿನಿಯರ್ಸು, ಬೇರೆ ಬೇರೆ ಕೆಲಸಗಳಲ್ಲಿ ವೃತ್ತಿನಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ, ಮನೆ ಗೃಹಿಣಿಯಾಗಿ ನೀವೆಲ್ಲ ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ಕೊಂಡು ಇಷ್ಟೆಲ್ಲ ಮಕ್ಕಳನ್ನ ಬೆಳೆಸಿದ್ದೀರಿ ಅಂತಂದ್ರೆ, ದಟ್ ಕ್ರೆಡಿಟ್ ಗೋಸ್ ಟು ದಿ ಟೀಚರ್ಸ್ ಅಂಡ್ ಟು ಯು ಪೇರೆಂಟ್ಸ್ ಆಲ್ಸೋ.
87 88 ಬ್ಯಾಚ್ ಆಯೋಜಿಸಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಗುರುಗಳು ಒಂದೇ ಜಾಗದಲ್ಲಿ ಸೇರಿ ಇವತ್ತು ಗುರುವಂದನಾ ಕಾರ್ಯಕ್ರಮ ಆರಂಭ ಮಾಡಿದ್ವಿ. ಅವರಿಗೆಲ್ಲ ಸನ್ಮಾನ ಮಾಡಿ ಅವರಿಂದ ಒಳ್ಳೆ ಆಶೀರ್ವಾದ ಪಡೆದು ಅವರಿಗೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಬೋಧನೆ ಕೊಟ್ಟು ಒಳ್ಳೆ ಇದನ್ನು ಯಾವ ರೀತಿ ನಡೀಬೇಕು ಮುಂದೆ ಯಾವ ರೀತಿ ಇವರೆಲ್ಲ ಇದು ಮಾಡಬೇಕು ಅನ್ನೋದನ್ನು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಹೊಂದಿಸ್ತಾ ಎರಡು ಮಾತನ್ನು ಮಾತಾಡ್ತೀನಿ. ಇವತ್ತೇನು ಆಯೋಜನ ಮಾಡಿದ್ದೀವಿ 35 ವರ್ಷ ಆದಮೇಲೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಮಗೆಲ್ಲ ಬಹಳ ಸಂತೋಷ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಗೆಳತಿ ಗೆಳೆಯರು ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಅವರಿಗೆಲ್ಲ ವಂದಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಗುರುವಂದನಾ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋದಕ್ಕೆ ತುಂಬಾ 35 ವರ್ಷಗಳ ಕಾಲ ಹಿಡಿತು ನಮ್ಮ ಗೆಳೆಯ ಗೆಳತಿಯರಿಗೆ ಈ ಕಾರ್ಯಕ್ರಮಕ್ಕೆ ಆಗೋದಕ್ಕೆ. ಇವತ್ತು ಗುರುಗಳು ನಮ್ಮ ಜೊತೆ ಇದ್ದಾರೆ, ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಸುಮಾರು 72 ಜನದಲ್ಲಿ ನಾವು ಆಲ್ರೆಡಿ 64 ಜನ ನಾವೀಗ ಗ್ರೂಪಲ್ಲಿದ್ದೀವಿ. ಈ ಒಂದು ಸಂತೋಷದ ಈ ಸಮಾರಂಭ ಏರ್ಪಡಿಸಬೇಕಾದ್ರೆ ಎಲ್ಲ ಸ್ನೇಹಿತರು ಗೆಳೆಯರು ಗೆಳತಿಯರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತುಂಬ ಹೃದಯದಿಂದ ಸಹಕಾರ ಮಾಡಿದ್ದಕ್ಕೆ ಇವತ್ತು ನಾವು ಈ ಒಂದು ವೇದಿಕೆಯಲ್ಲಿ ಎಲ್ಲ ಗುರುಗಳನ್ನು ಎಲ್ಲ ಸ್ನೇಹಿತರನ್ನು ನೋಡುವಂಥ ಅವಕಾಶ ಸಿಕ್ತು. ಇಂಥ ಕಾರ್ಯಕ್ರಮ ನಮ್ಮ ಜೀವನದಲ್ಲಿಯೇ ಪ್ರಪ್ರಥಮ ಬಾರಿಗೆ ಇನ್ನು ಮೊದಲೇ ನಡೆಯುತ್ತಾ ಇಲ್ಲ ಗೊತ್ತಿಲ್ಲ. ಇಂಥ ಅತ್ಯಮೂಲ್ಯವಾದ ಕಾರ್ಯಕ್ರಮವನ್ನು ನಾವು ಆಯೋಜಿಸಿ ಯಶಸ್ವಿಯಾಗಿರೋದಕ್ಕೆ ನಾನು ಎಲ್ಲ ಸ್ನೇಹಿತರಿಗೆ ಗುರುಗಳಿಗೆ ಎಲ್ಲರಿಗೂ ನಾನು ಮಾಧ್ಯಮದವರಿಗೆ ಮತ್ತು ನಮ್ಮ ಹಿಂದೆ ನಿಂತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗೇನು ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಇದೇ ಥರ ಹಿಂದೆ ನಮ್ಮ ಹಿಂದೆ ಓದಿರೋ ವಿದ್ಯಾರ್ಥಿಗಳಾಗಲಿ ನಮ್ಮ ಮುಂದೆ ಓದಿರೋ ವಿದ್ಯಾರ್ಥಿಗಳಾಗಲಿ ಒಟ್ಟು ಟೋಟಲ್ 1000 ಜನ ವಿದ್ಯಾರ್ಥಿಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಚಿನ್ಸಾಮ್ ರೆಡ್ಡಿ ಮಾಸ್ಟರು ಮತ್ತು ಗೋಪಾಲ್ ರೆಡ್ಡಿ ಮಾಸ್ಟರು ಎಲ್ಲರೂ ಒಂದು ಸಹಕಾರ ಕೊಟ್ಟಿದ್ದಾರೆ. ನಾವೆಲ್ಲ ಇವ್ರನ್ನೆಲ್ಲ ಸೇರಿಸಿ ದೊಡ್ಡದಾಗಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ನಂಬಿಕೆ ಇಟ್ಕೊಂಡು ಎಲ್ಲರೂ ಯಾರು ಈ ಚಾನಲ್ನಿಂದ ಮುಖಾಂತರ ನಿಮಗೆಲ್ಲ ತಿಳಿಯುತ್ತೆ ಎಲ್ಲರೂ ಬಂದು ದಯವಿಟ್ಟು ಸಹಕರಿಸಿಕೊಡ್ಬೇಕು ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಗುರುಗಳನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಈ ಥರ ದೊಡ್ಡ ಗ್ರೂಪ್ ಆಗಿ ಈ ಥರ ಎಲ್ಲ ಬರ್ತೀವಿ ಅಂತ ನಾವು ಅಂದ್ಕೊಂಡೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಎಷ್ಟು ಎಲ್ಲರೂ ಒಬ್ಬೊಬ್ಬರಿಂದ ಒಬ್ಬೊಬ್ಬರು ಎಲ್ಲರೂ ಸೇರಿದ್ವಿ, ಒಂದು ತುಂಬಾ ಸಂತೋಷ ಆಯಿತು ಈ ಇದಕ್ಕೆಲ್ಲ. ಅದಕ್ಕೆ ಈಗ ನಮ್ಮ CSR ಇವರೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲ ನಮ್ಮ ನೇತಾಜಿ ಈ ಪ್ರೌಢಶಾಲೆಯಲ್ಲಿ ಎಷ್ಟು ಜನ ಓದಿದಾರೋ ಎಷ್ಟೇ ಏಜ್ ಆಗಿರಲಿ ಅವ್ರಿಗೆ ಯಾರು ಎಲ್ಲೇ ಇರಲಿ ಎಲ್ಲ ನಾನೊಂದು ಗ್ರೂಪ್ ಮಾಡಿ ಎಲ್ಲರೂ ಎಲ್ಲರಿಗೂ ಒಂದು ಪ್ರೋಗ್ರಾಮ್ ಇಡೋಣ ಅಂತ ಹೇಳ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ತುಂಬಾ ಒಂದು ಸಂತೋಷ ಆಯಿತು. ಎಲ್ಲ ಗುರುಗಳು ಎಲ್ಲ ಸ್ನೇಹಿತರು ತುಂಬ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ, ತುಂಬ ಧನ್ಯವಾದಗಳು. 88 ಬ್ಯಾಚ್ ಇದು, ನಾವು ತುಂಬ ಕಷ್ಟಪಟ್ಟು ಇದು ನಾವು ಯಾವಾಗಲೂ ಮಾಡಬೇಕಾಗಿತ್ತು ಈ ಗ್ರೂಪು ಮಾಡಿಲ್ಲ, ಈಗೆಲ್ಲನೂ ಸೇರಿ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಮಾಸ್ಟರ್ಸು ಎಲ್ಲ ಬಂದಿದ್ದರು, ಎಲ್ಲರೂ ಅವರ ಸ್ಪೀಚ್ ಕೇಳಿ ತುಂಬ 35 ವರ್ಷ ಆಗಿತ್ತು ನಮಗೆ ಅವರೆಲ್ಲ ಹೇಳ್ಕೊಟ್ಟಿದ್ದಕ್ಕೆ, ನಮಗೆ ಅವ್ರನ್ನೆಲ್ಲ ನೋಡಿ ತುಂಬ ಖುಷಿಯಾಗಿದೆ. ಇದೇ ಥರ ಎಲ್ಲ ಬ್ಯಾಚ್ಗಳು ಮಾಡಬೇಕು ಅಂತ ಮತ್ತು ನಮ್ಮ ಸಿನ್ಸಾಮ್ ರೆಡ್ಡಿ ಮಾಸ್ಟ್ರು ಮತ್ತು ಗೋಪಾಲ್ ರೆಡ್ಡಿ ಸಾರು ಎಲ್ಲನೂ ಒಂದು 5 ವರ್ಷ 6 ವರ್ಷ ಎಷ್ಟು ಬ್ಯಾಚ್ಗಳಿದ್ರೇನು ಅಷ್ಟು ಬ್ಯಾಚ್ ಮಾಡಿ ಎಲ್ಲ ಒಂದೇ ಹತ್ರ ಮಾಡಬೇಕು ಅಂತ ಇದ್ದಾರೆ, ಅದೆಲ್ಲ ನೆರವೇರಬೇಕು ಅಂತ ನಾವು ನಮ್ಮ ಕೈಯಲ್ಲಿ ಆದ ಮಟ್ಟಿಗೆ ಎಲ್ಲರೂ ಸೇರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲೇ ಗುರುವಂದನಾ ಕಾರ್ಯಕ್ರಮ ಇದೇ ಥರ ನಮಗೆ ತುಂಬ ಸಂತೋಷ ಆಯಿತು, ಎಲ್ಲ ಗುರುಗಳನ್ನೂ ಭೇಟಿ ಮಾಡಿದ್ದಕ್ಕೆ ತುಂಬ ಸಂತೋಷ. ಗುರುವಂದನೆ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಯಿತು. ನಮ್ಮ ಗುರುಗಳನ್ನೆಲ್ಲ ಮೀಟ್ ಮಾಡಿದ್ವಿ 35 ವರ್ಷ ಆದಮೇಲೆ. ನಮ್ಮ ಫ್ರೆಂಡ್ಸು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ನೋಡಿ ತುಂಬ ಖುಷಿ ಆಯಿತು, ಎಲ್ಲರೂ ದರ್ಶನ ಆದಂಗೆ ಆಯಿತು. ಇನ್ನೂ ಒಂದು ಯಾವ ಜನ್ಮದಲ್ಲೂ ನಮ್ಮ ಮತ್ತೆ ಭೇಟಿ ಆಗ್ತೀವೋ ಇಲ್ವೋ, ಈ ಜನ್ಮದಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಒಂದು ಸಂತೋಷದ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಗುರುಗಳಿಗೆ ತುಂಬ ತುಂಬ ಧನ್ಯವಾದಗಳು. ನನ್ನ ಕ್ಲಾಸ್ಮೇಟ್ಸ್ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ರವಿಕುಮಾರ್ ಅಂತೇಳಿ, ಎಂ ರವಿಕುಮಾರ್ ಅಂತೇಳಿ. ಈ ಎಲ್ಲ ಪ್ರೋಗ್ರಾಮು ಸ್ಟಾರ್ಟ್ ಆಗಲಿಕ್ಕೆ ಕಾರಣ ನಮ್ಮ ಸ್ನೇಹಿತರಾದಂಥ ಕವಿತಾ ಅವರು ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಬಸ್ ಕೆಟ್ಟೋಗಿ ಬಸ್ ನಿಂತಿತ್ತು, ಆ ಬಸ್ ನಿಲ್ಲಾಗಿ ನಮ್ಮ ಫ್ರೆಂಡು ರವೀಂದ್ರನವರು ಅಲ್ಲೇ ಬಂದರು, ಕಾರ್ ತಗೊಬಂದರು. ಅವರಿಬ್ಬರು ಭೇಟಿಯಾಗಲಾಗಿ ಈ ಸಾಮ್ರಾಜ್ಯಕ್ಕೆ ಸ್ನೇಹಿತರ ಒಂದು ಸಾಮ್ರಾಜ್ಯ ಕಟ್ಟೋಕ್ಕೆ ಅವಕಾಶ ಆಯಿತು. ಯಾಕಂದರೆ ಎಲ್ಲರೂ ಸ್ಥಳೀಕರೇ, ಇಲ್ಲೇ ಇದ್ದಂಥವ್ರು, ಯಾರಿಗೂ ಈ ಮೆಮೊರಿ ಬಂದಿರಲಿಲ್ಲ. ಎಲ್ಲರೂ ಇಲ್ಲೇ ಓಡಾಡ್ತಾರೆ, ಜೊತೆಲೇ ಮಾತಾಡ್ತಾರೆ, ಜೊತೆಲೇ ಇದ್ದವರು 34 ಇಯರ್ಸಿಂದ ಜೊತೆಲೇ ಇದ್ದರು. ಇವರಿಬ್ಬರು ನಮ್ಮ ಸ್ನೇಹಿತರು ರವಿಕುಮಾರ್ ರವೀಂದ್ರ ಮತ್ತು ಕವಿತಾ ಇಬ್ಬರೂ ಭೇಟಿಯಾಗಲಾಗಿ ಒತ್ತೆ ದಿನ ಇವರು ನನಗೆ ಕವಿತಾ ಅವರು ನನಗೆ ಫೋನ್ ಮಾಡಿದ್ರು ಹಬ್ಬದ ದಿನ. ಹಾಗಾಗಿ ಕುತ್ಕೊಂಡು ಎಲ್ಲ ಮಾತುಕತೆ ಇವೆಲ್ಲ ಮಾಡಲಾಗಿ ಇಲ್ಲಿ ಗಂಟ ಬಂದು ಈ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಎಲ್ಲರನ್ನು ಸೇರಿಸಿ ಈ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತುಂಬ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ.